ನಾವು ಅರೇಂಜ್ ಮಾಡ್ತೀವಿ, ಪ್ಲೀಸ್ ಸರ್ವೆ, ಪ್ಲೀಸ್ ಸರ್ವೆ, ಪ್ಲೀಸ್. ನಾವು ಹೇಳೋದು ಸರ್ ಅರ್ಥ ಮಾಡ್ತಾರೆ, ಕಾರ್ಯಕರ್ತ ಸರ್ ದಾರಿ ತಪ್ಪಿಸ್ಬೇಕು. ನೀವು ಪ್ಲೀಸ್ ಪ್ಲೀಸ್ ಸರ್ವೆ, ಪ್ಲೀಸ್ ಬರ್ಬೇಡಿ, ಬರ್ಬೇಡಿ, ಬರ್ಬೇಡಿ. ನೀವು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಸೀರಿಯಸ್ ಅಂತ ಬನ್ನಿ. ನೀವು ಅದು ಮಾಡಬೇಡಿ, ಬನ್ನಿ ಬನ್ನಿ, ಹೊರಗಪ್ಪ ಹೊರಗಪ್ಪ. ನಾವು ನಡೀತೇವೆ, ನಾವು ಹೊರಗಪ್ಪ. ನೀವು ಬನ್ನಿ, ನೀವು ಬನ್ನಿ. ಸರಿಯಲ್ಲ, ಸರಿಯಲ್ಲ, ಹೊರಬನ್ನಿ, 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 ಹೊರಬನ್ನಿ. ಮತ್ತೆ ಮಾಡೋ, ಮತ್ತೆ 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 ಮಾತಾಡ್ಸಿ. ನೀವು ಪ್ಲೀಸ್, ನೀವು ಕಾರ್ಯ ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರು ಹೇಳ್ಕೊಂಡು ಹೇಳುದಲ್ಲ, ನೀವು ಪ್ಲೀಸ್ ಹೊರಗೆ ಬನ್ನಿ, ಹೊರಗೆ ಬನ್ನಿ, ಬನ್ನಿ ಹೊರಗೆ ಬನ್ನಿ ಅಣ್ಣ. ಅಣ್ಣ ನೀವು ಮತ್ತೆ ಮಾತಾಡ್ತಾ ಮಾಡಿ, ಪ್ಲೀಸ್ ಬನ್ನಿ, ಹೊರಗೆ ಬನ್ನಿ. ಈ ಬಾರಿ 2023 ಚುನಾವಣೆಯಲ್ಲಿ ನಮ್ಮ ದಿನೇಶ್ ಹೆಗಡೆ ಅವರು, ನನ್ನ ಪ್ರಕಾರ ಪ್ರತಾಪ್ ಚಂದ್ರಶೇಖರ್ ಸೋತಂತ್ರ, ಎಲ್ಲರೂ ವಿರೋಧಿತವಾಗಿ ಚುನಾವಣೆ ಎದುರಿಸಿದ್ದಾರೆ. ಸುಮಾರು 65,000 ಮತಗಳನ್ನು ಪಡೆದಂತ ಏಕೈಕ ಅಭ್ಯರ್ಥಿ ಇದ್ರೆ ಅದು ಸನ್ಮಾನ್ಯ ದಿನೇಶ್ ಹೆಗಡೆ ಅಂತ ಹೆಮ್ಮೆಯಿಂದ ಹೇಳಿಕ್ ಇಷ್ಟಪಡ್ತಾ ಇದ್ದೇನೆ. ನಾನು ಈ ಮಾತು ಹೇಳಲಿಕ್ಕೆ ಕಾರಣ, ಈಗಾಗಲೇ ರಮೇಶ್ ಹೆಗಡೆ ಹೇಳಿದಾಗ ಸುಮಾರು 25-30 ವರ್ಷ ನಮ್ಗೆ ಶಾಸಕರನ್ನು ಕಾಣಲಿಕ್ಕೆ ಆಗಲಿಲ್ಲ. ಅದು ಯಾಕಂತ ನಾವು ಹೇಳುವುದಿಲ್ಲ. ಇವತ್ತು ನಿಮ್ಗೆ ಸ್ವಲ್ಪ